ಅದು ಹೈದರಾಬಾದ್ ಮಹಾನಗರದ ಹೃದಯ ಭಾಗದಲ್ಲಿ ನಿರ್ಮಾಣವಾಗಿದ್ದ ಐಷಾರಾಮಿ ಮತ್ತು ಅತ್ಯಂತ ದುಬಾರಿ ಕನ್ವೆನ್ಷನ್ ಹಾಲ್. ಚಿತ್ರನಟ ನಟಿಯರು, ವಿಐಪಿಗಳು, ವಿವಿಐಪಿಗಳು, ಖ್ಯಾತನಾಮರು ಮಾತ್ರ ಪಾಲ್ಗೊಳ್ಳಲು ಸಾಧ್ಯವಾಗುವ ಅತ್ಯಂತ ಐಷಾರಾಮಿ ಕಟ್ಟಡ. ವಿವಾಹ ಪಾರ್ಟಿಗಳು, ಪ್ರದರ್ಶನಗಳು, ಹೊಸ ಉತ್ಪನ್ನಗಳ ಲಾಂಚ್ಗಳು ಇತ್ಯಾದಿ ಕಾರ್ಯಕ್ರಮಗಳಿಗೆ ಸಾಕ್ಷಿಯಾಗಿತ್ತು. ಒನ್ ಸ್ಟಾಪ್ ಫಾರ್ ಆಲ್ ಅಕೇಶನ್ಸ್ ಎಂದೇ ಹೆಸರಾಗಿದ್ದ ಈ ಕನ್ವೆನ್ಷನ್ ಹಾಲ್ ದಿನ ಬೆಳಗಾಗುವಷ್ಟರಲ್ಲಿ ನೆಲಸಮವಾಗಿದೆ. ಖ್ಯಾತ ಟಾಲಿವುಡ್ ಚಿತ್ರನಟ ಅಕ್ಕಿನೇನಿ ನಾಗಾರ್ಜುನ ಅವರಿಗೆ ಸೇರಿದ ದುಬಾರಿ ಮತ್ತು ಐಷಾರಾಮಿ ಕಟ್ಟಡಗಳ ವಿರುದ್ಧ ಕಟ್ಟುನಿಟ್ಟಿನ ಕಾರ್ಯಾಚರಣೆ ಆರಂಭವಾಗಿದೆ. ಹೈದರಾಬಾದ್ ಡಿಸಾಸ್ಟರ್ ರೆಸ್ಪಾನ್ಸ್ ಅಂಡ್ ಅಸೆಟ್ಸ್ ಮಾನಿಟರಿಂಗ್ ಅಂಡ್ ಪ್ರೊಟೆಕ್ಷನ್ ಅಂದರೆ ಹೈಡ್ರಾ ನಾಗಾರ್ಜುನ ಅವರಿಗೆ ಸೇರಿದ ದುಬಾರಿ ಮತ್ತು ಐಷಾರಾಮಿ ಎನ್ ಕನ್ವೆನ್ಷನ್ ಹಾಲ್ ಅನ್ನು ನೆಲಸಮ ಮಾಡಿದೆ. ಹೈದರಾಬಾದ್ನ ಮಾದಾಪುರದಲ್ಲಿರುವ ಕನ್ವೆನ್ಷನ್ ಸೆಂಟರ್ ಅನ್ನು ಹೈಡ್ರಾ ಅಧಿಕಾರಿಗಳು ಜೆಸಿಬಿಗಳ ಮೂಲಕ ಧ್ವಂಸ ಮಾಡಿದ್ದಾರೆ. ಪಕ್ಕದ ತಮ್ಮಿಡಿ ಕೆರೆಯನ್ನು ಒತ್ತುವರಿ ಮಾಡಿಕೊಂಡು ಕಟ್ಟಡ ನಿರ್ಮಿಸಲಾಗಿದೆ ಎಂಬ ಆರೋಪದಿಂದ ಸುಮಾರು 3.5 ಎಕರೆ ಜಾಗದಲ್ಲಿ ತೆರವು ಕಾರ್ಯಾಚರಣೆ ನಡೆಸಲಾಗಿದೆ. ಭಾರೀ ಭದ್ರತೆಯ ನಡುವೆ ಕಾರ್ಯಾಚರಣೆ ನಡೆದಿದೆ. ಈ ತೆರವು ಕಾರ್ಯಾಚರಣೆ ವೇಳೆ ಮಾಧ್ಯಮಗಳಿಗೆ ನಿರ್ಬಂಧ ವಿಧಿಸಲಾಗಿತ್ತು. ಕನ್ವೆನ್ಷನ್ ಸಂಪರ್ಕದ ಎಲ್ಲಾ ರಸ್ತೆಗಳನ್ನು ಮುಚ್ಚಿ ಬ್ಯಾರಿಕೇಡ್ ಹಾಕಲಾಗಿತ್ತು. ಕನ್ವೆನ್ಷನ್ ಸೆಂಟರ್ ಕೆಡವಿರುವುದನ್ನು ಕಾನೂನುಬಾಹಿರ ಎಂದು ಹೇಳಿರುವ ನಾಗಾರ್ಜುನ ತೆಲಂಗಾಣ ಹೈಕೋರ್ಟ್ ಮೊರೆ ಹೋದರಾದರೂ ಅದಾಗಲೇ ತೆರವು ಕಾರ್ಯಾಚರಣೆ ಮುಗಿದಿತ್ತು. ಕನ್ವೆನ್ಷನ್ ಸೆಂಟರ್ ನಾಗಾರ್ಜುನ ಮತ್ತು ಅವರ ಸ್ನೇಹಿತ ಎನ್ ಪ್ರೀತಮ್ ಅವರ ಜಂಟಿ ಒಡೆತನದಲ್ಲಿದೆ.